ನಿಮ್ದೇ ಮಗು ಆಗ್ತಾ ಇದೆ ಈ ಸಂದರ್ಭದಲ್ಲಿ ಬಾಡಿಗೆ ತಾಯಿ ಹೋಟೆಲ್ನ ಮಗುನ ಮರಿತಾ ಇದ್ದೀರಾ ನೀವಾಗಿ ಅವರು ಕೊಟ್ಟಿರೋ ಮಗು ಬೇರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋನು ತನಗೆ ಉತ್ತರ ಗೊತ್ತಿಲ್ಲದೆ ಒಂದಷ್ಟು ಪ್ರಶ್ನೆಗಳ ಜೊತೆ ಬದುಕ್ತಾ ಇರ್ತಾನೆ ಇವತ್ತು ಅಪ್ಪು ಕೇಳಿದ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರವೇ ಇರಲಿಲ್ಲ अस्ट खुशियाग सैलेंट डीप योचने बाडगे ताई होटेल नम्म मगु बग्गे मातड़बेकु हेगो हेळिद्रु अदु नावळु हेगे तगोंतळे अंत गोत्ताग्ता इल्ल याक राजीव याक तुंबा मूडी आगिद्या नोडु एनादरु इद्रे नन्न हत्र हेळ्को निनगे सोल्यूशन सिगदे इरबहुदु आदरे समाधान अंतू सिक्के सिगुत्ते प्रश्ने मनसल उड़े मनसल कन्फ्यूशन मनस्थित स्ने ನನಗೆ ತುಂಬಾ ಹೇಳೋದಿದೆ ರಾಜೀವ ಯಾವ ವಿಚಾರ ಗೊತ್ತಾ ನಮ್ಮ ಮಗುವಿನ ವಿಚಾರ ನನ್ನ ಹೋಟೆಲ್ ಇರೋ ನಮ್ಮ ಮಗುವಿನ ವಿಚಾರ ರಾಜೀವ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಲ್ವಾ ಎಂಥ ಸಮಯ ಎಂಥ ಆಶ್ಚರ್ಯ ಈ ತರದ ಖುಷಿ ನನ್ನ ಲೈಫ್ ಅಲ್ಲಿ ಯಾವತ್ತೂ ಆಗಿರಲಿಲ್ಲ ದೇವರು ನಮಗೆ ಇಷ್ಟು ಸಂತೋಷ ಕೊಡ್ತಿದಾನೆ ಅಂತ ಗೊತ್ತಿದೆ ಮೊದಲು ನಮಗೆ ಅಷ್ಟು ದುಃಖ ಕೊಟ್ಟ ಅನ್ಸುತ್ತೆ ಅಲ್ವಾ ಅಲ್ಲ ನಾನು ಇಷ್ಟೊಂದು ಮಾತಾಡ್ತಾ ಇದೀನಿ ನೀನ್ ಯಾಕೆ ಏನು ಮಾತಾಡ್ತಾನೆ ಇಲ್ಲ ಏನಾಯ್ತು ಏನಿಲ್ಲ ಸ್ನೇಹ ಈ ಮಗು ಬಗ್ಗೆ ಇಷ್ಟು ಖುಷಿಯಾಗಿರುವಾಗ ನಾನ ಮಗು ಬಗ್ಗೆ ಮಾತಾಡಿ ಅವಳ ಮನಸನ್ನ ನೋಯಿಸೋದು ಬೇಡ ಅನ್ನಿಸ್ತಾ ಇದೆ ಏ ರಾಜೀವ ಗುಡ್ ನೈಟ್ ಸ್ನೇಹ ಆರಾಮಾಗಿ ಮಲ್ಕೋ तनिषा स्नेह मने गोग बर्तिनी इंता होदे होग बेकादागा इद्दिद संतोष इवाग याकिल्ला मने तुम्बा संतोष इदे अदन नोडी ननगे संकट आगता इदे याक अंत संतोष आ मनेली राजीविनगे मगु आगता इदे अद आल्रेडी गोत्तिरो विचार ताने निनगे गोत्तिरोदु राजीव आईवीएफ ट्रीटमेंट मूलक तंदे आगता इदने अन्नोदु आद्रे ईगा स्नेह बसरी आगिदाळे
ನಿಮಗೆ ಸ್ಯೂಡೋ ಪ್ರೆಗ್ನೆನ್ಸಿ ಏನು ಅಂತ ಗೊತ್ತಾ? ಅಂದ್ರೆ ಸುಳ್ಳು ಬಸರು ಅಂತ ಅರ್ಥ. ನಿಜವಾದ ಪ್ರೆಗ್ನೆಂಟ್ ಲೇಡೀಸ್ ಗೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೋ ಇವ್ರಿಗೂ ಹಾಗೆ ಇರುತ್ತೆ. ಹೊಟ್ಟೆ ಉಬ್ಬೋದು ಮತ್ತೆ ಹೊಟ್ಟೆಯಲ್ಲಿ ಮೂವ್ಮೆಂಟ್ಸ್ ಆಗೋದು ಇದೆಲ್ಲ ಇರುತ್ತೆ. ಸ್ನೇಹನೂ ಹಾಗೆ ಆಗ್ತಾಳೆ ನೋಡ್ತಾ ಇದ್ದು. ಅಲ್ಲ ಇದರಿಂದ ಏನು ಪ್ರಯೋಜನ ನಿಮಗೆ? ತುಂಬ ಪ್ರಯೋಜನ ಇದೆ ಸಂಜು, ತುಂಬ ತುಂಬಾನೇ ಪ್ರಯೋಜನ ಇದೆ. ಸ್ನೇಹ ಇದುವರೆಗೂ ಬಾಡಿಗೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗುನ ನೋಡಿ ಸಂಭ್ರಮ ಪಡ್ತಾ ಇದ್ಲು. ಆದರೆ ಈಗ ತನ್ನ ಹೊಟ್ಟೆಯಲ್ಲಿರೋ ಮಗು ಮೇಲೆ ಮೋಹ ಬೆಳೆದು ಬಾಡಿಗೆ ತಾಯಿ ಮಗು ತನ್ನದಲ್ಲ ಅನ್ಸುತ್ತೆ. ಆ ಮಗು ಬೇಡ ಅನ್ಸುತ್ತೆ. ಆಮೇಲೆ ಗಲಾಟೆ ಶುರುವಾಗುತ್ತೆ. ಆಗ ಬಾಡಿಗೆ ತಾಯಿ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಅಲ್ಲಿ ಮಗು ಕತೆ ಫಿನಿಶ್. ಇಲ್ಲಿ ಸ್ನೇಹ ಹೊಟ್ಟೆಲಿ ಮಗುನೇ ಇರಲ್ಲ. ಸೊ ನನ್ನ ಮಿಷನ್ ಕಂಪ್ಲೀಟ್ ಆಗುತ್ತೆ. ಅಲ್ಲ ಕಣೆ, ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡಿ ನನಗೆ ಒಂದು ಮಾತು ಹೇಳೇ ಇಲ್ಲ. ಕೆಲವು ವಿಷಯಗಳನ್ನ ಹೇಳದೆ ಮಾಡಿದ್ರೆ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಅಂತಾರಲ್ಲ, ಹಾಗೆ ಅದಕ್ಕೋಸ್ಕರ ನಾನು ನಿನಗೆ ಹೇಳಿಲ್ಲ. ಇಷ್ಟೇ ಅಲ್ಲ ಕಣೆ ಸಂಜು, ನನ್ನ ಕಡೆ ಅವಳೊಬ್ಬಳನ್ನ ರಾಜೀವನ್ ಮನೆಗೆ ಕೆಲ್ಸದವಳಾಗಿ ಸೇರಿಸ್ತಾ ಇದ್ದೀನಿ. ಮೆಡಿಕಲ್ ಸ್ಟೋರ್ಸ್ ಹತ್ರ ಸ್ವಲ್ಪ ನಿಲ್ಸಿ. ಸರ್ ನಮಸ್ತೆ ಸರ್. ಶ್ರೀ ಸುಂದರ್. ಡ್ಯಾಶ್ಬೋರ್ಡ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಇದೆ, ತಗೊಂಬನ್ನಿ. ಮಾತಾಡು ಸ್ನೇಹ, ಬಾಡಿಗೆ ತಾಯಿ ಹೊಟ್ಟೆಲಿರೋ ಮಗು ಬಗ್ಗೆ ಏನ್ ನಿರ್ಧಾರ ಮಾಡಿದ್ಯಾ? ನಂಗೂ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ತನಿಷಾ. ಹಾಗ ಹೇಳಿದ್ರೆ ಹೇಗೆ ಸ್ನೇಹ? ನಿನ್ ಹೋಟೆಲಿ ನಿಂದೇ ಮಗು ಬೆಳೀತಾ ಇರ್ಬೇಕಾದ್ರೆ ಬೇರೆ ಯಾರ್ದೋ ಹೋಟೆಲಿ ಬೆಳೀತಾ ಇರೋ ಮಗು ಬೇಕಾ ಬೇಡವಾ ಅನ್ನೋ ನಿರ್ಧಾರ ನೀನೇ ತಾನೇ ಮಾಡ್ಬೇಕು. ಸ್ವಂತ ಮನೆ ಇರೋರು ಬಾಡಿಗೆ ಮನೆಗೆ ಹೋಗ್ತಾರ ಸ್ನೇಹ? ಇಲ್ಲೂ ಅದೇ ಲಾಜಿಕ್ ಅಲ್ವಾ? ನೀನೇ ನಿನ್ ಸ್ವಂತ ಮಗುಗೆ ತಾಯಿ ಆಗ್ತಾ ಇದೆಯಾ ತಾನೆ? ಮತ್ತೆ ಯಾರ್ದೋ ಹೋಟೆಲ್ ಹುಟ್ಟೋ ಮಗು ನಿನ್ಗೆ ಹಾಕ್ಬೇಕು ಹೇಳು. ಮಗು ಬೇರೆಯವ್ರ ಹೋಟೆಲ್ ಇದೆ ನಿಜ, ಆದ್ರೆ ಅದು ರಾಜೀವನ್ ಮಗುನೇ ತಾನೆ. ರಾಜೀವನ್ ಮಗು ನಿಜ, ಆದ್ರೆ ಅದು ನಿನ್ ರಕ್ತ ಹಂಚ್ಕೊಂಡು ಹುಟ್ಟಲ್ವಲ್ಲ. ಹೌದು ಸ್ನೇಹ, ಈಗ ಹುಟ್ಟೋ ಮಗು ಕ್ವಾಲಿಟಿ ಲಕ್ಷಣ ಗುಣ ಹೇಗೋ ಏನೋ, ಅದು ನಿನ್ ಮಗು ಆಗಿದ್ರೆ ಅದನ್ನ ಹೇಗೋ ಆಕ್ಸೆಪ್ಟ್ ಮಾಡ್ಕೊಂಬೋದಿತ್ತು, ಆದ್ರೆ ಅದು ನಿನ್ ಮಗು ಅಲ್ಲ. ಹೇಗೆ ಆದ್ರೂ ನಿನ್ ಮಗುಗಿಂತ ಮುಂಚೆ ಹುಟ್ಟೋ ಮಗು, ಅದ್ರ ಅವಶ್ಯಕತೆ ಏನಿದೆ ಹೇಳು? ನಿನ್ಗೆ ಮಗು ಆಗ್ತಿರ್ಬೇಕಾದ್ರೆ ಅದ್ರ ಅವಶ್ಯಕತೆ ಏನಿದೆ? ಸ್ನೇಹ, ಈ ಸ್ಥಿತಿಯಲ್ಲಿ ನಾನೇನಾದ್ರೂ ಇದ್ದಿದ್ರೆ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೆ. ಬಾಡಿಗೆ ತಾಯಿಗೆ ಆಗೋ ಮಗು ಮೊದಲು ಬಂದ್ರೆ ಅವಾಗ್ಲೂ ನೀನು ಪ್ರೆಗ್ನೆಂಟ್ ಆಗೇ ಇರ್ತೀಯ, ಮನೆಯವ್ರೆಲ್ಲರೂ ಹೇಗೆ ಸಂಭಾಳಿಸ್ತೀಯ?